ವಿಡಿಯೋ ವೈರಲ್ ಆದ್ಮೇಲೆ ವಿದ್ಯಾರ್ಥಿಗಳು ಸಸ್ಪೆಂಡ್ ಮಾಡಲಾಗಿದೆ, ಕಾಲೇಜಿನಿಂದ ಹೊರಹಾಕಿದ್ದಾರೆ ಆಡಳಿತ ಮಂಡಳಿಯವರು. ಕಾಲೇಜು ಆಡಳಿತ ಮಂಡಳಿಯಿಂದಲೇ ಪೊಲೀಸರಿಗೆ ದೂರನ್ನ ನೀಡಲಾಗಿದೆ. ಸುಮ್ಮನೆ ಬಿಡ್ತಾರ ಮತ್ತೆ ಆ ಕಾಲೇಜ್ನವರು? ಆ ಕಾಲೇಜ್ಗೆ ಕೆಟ್ಟ ಹೆಸರು ಬಂದಂತಾಗುತ್ತೆ, ಅವರೇನೋ ಪ್ರೋತ್ಸಾಹ ಕೊಟ್ಬಿಟ್ಟಿದ್ದಾರೇನೋ ಅನ್ನುವ ರೀತಿಯಲ್ಲಿ ಬಿಂಬಿತ ಆದಂತಾಗ್ಬಿಡುತ್ತೆ. ಅದಕ್ಕೆ ಸರಿಯಾದ ಕ್ರಮ ತಗೊಂಡಿದ್ದಾರೆ ಕಾಲೇಜ್ನವರು. ಯಾವಾಗ ಇದರ ಬಗ್ಗೆ ಮಾಹಿತಿ ಸಿಕ್ತೋ ಪೊಲೀಸರು ಅಲ್ಲೇ ಕಾಲೇಜ್ನವರು ಸಸ್ಪೆಂಡ್ ಮಾಡಿದ್ರು. ಮಾರ್ಥಹಳ್ಳಿ ಠಾಣೆಯಲ್ಲಿ ಮೂವರ ವಿರುದ್ಧ ದೂರು ದಾಖಲಾಗಿದೆ. ಕಾಲೇಜ್ನವರೇ ದೂರು ಕೊಟ್ಟಿದ್ದು. ಕೂಡಲೇ ಮೂವರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು, ಮಾರ್ಥಹಳ್ಳಿ ಪೊಲೀಸರು. IPC ಸೆಕ್ಷನ್ 153 505(1)(b) ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ದಾವಣಗೆರೆ ಮೂಲದ 18 ವರ್ಷದ ವಿದ್ಯಾರ್ಥಿನಿ, ಮತ್ತೊಬ್ಬ ಪಂಜಾಬ್ ಮೂಲದ 18 ವರ್ಷದ ವಿದ್ಯಾರ್ಥಿ. ನಾವು ಹೇಳಿದ್ವಲ್ಲ ಇಂಜಿನಿಯರಿಂಗ್ ಮೊದಲ ವರ್ಷದ ವಿದ್ಯಾರ್ಥಿಗಳು, ಈಗಷ್ಟೇ PUC ಪಾಸ್ ಆಗದೆ ಬಂದಂತವ್ರು 18 ವರ್ಷ. ಮತ್ತೋರ್ವ ಆಂಧ್ರ ಮೂಲದವನು, 17 ವರ್ಷದ ವಿದ್ಯಾರ್ಥಿ ಅಂತ. ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಈ ಮೂವರು ವಿದ್ಯಾರ್ಥಿಗಳ ವಿರುದ್ಧ FIR ದಾಖಲಾಗಿದೆ, ಪೊಲೀಸರಿಂದ ತನಿಖೆಯನ್ನ ಮಾಡಲಾಗ್ತದೆ. ಉದ್ದೇಶಪೂರ್ವಕವಾಗಿ ಕೂಗಿಲ್ಲ ಅನ್ನುವಂಥ ತನಿಖೆಯಿಂದ ಬಹಿರಂಗ ಆಗಿದೆ ಅಂತ ಇನ್ನೇನು ಅದನ್ನೇ ಹೇಳಬೇಕಲ್ಲ. ಅವರು ತನಿಖೆ ಮಾಡಬೇಕಾದ್ರೆ ನಾವೇನು ಉದ್ದೇಶಪೂರ್ವಕವಾಗಿ ಕೂಗಿಲ್ಲ ಅಂತ ಎಲ್ಲ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟು ಈ ರೀತಿಯಾಗಿ ಗೋಷ್ಠಿ ಕೂಗ್ಬಿಟ್ರೆ ವೈರಲ್ ಆಗುತ್ತೆ, ಹೇಗೋ ಒಂದ್ ಕಡೆ ಕುಖ್ಯಾತಿ ಸಿಕ್ಬಿಡುತ್ತೆ ಅಂತ ಇರಬೇಕು. ಕ್ರಿಕೆಟ್ ಟೀಮ್ಗಳಿಗೆ ಜೈಕಾರ ಹಾಕುವಾಗ ಪಾಕಿಸ್ತಾನಕ್ಕೆ ಜೈ ಅಂದಿರೋದಂತ. ACP ಕಿಶೋರ್ ಭರಣಿ ನೇತೃತ್ವದಲ್ಲಿ ವಿಚಾರಣೆ ನಡೀತಾ ಇದೆ. ನಿನ್ನೆ ರಾತ್ರಿ 10 ಗಂಟೆವರೆಗೂ ಕೂಡ ಆರೋಪಿಗಳ ವಿಚಾರಣೆ ನಡೆದಿರುವಂತದ್ದು. ಮೂವರ ಮೊಬೈಲ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಈ ಮೂವರ ವಿರುದ್ಧ ಪ್ರಕರಣ ದಾಖಲಾಗ್ತಿದ್ದ ಹಾಗೆ ACP ಕಿಶೋರ್ ಭರಣಿ ಅವರ ನೇತೃತ್ವದಲ್ಲಿ ವಿಚಾರಣೆ ನಡೀತಾ ಇದೆ. ನಿನ್ನೆ ರಾತ್ರಿ 10 ಗಂಟೆವರೆಗೂ ಕೂಡ ಆರೋಪಿಗಳ ವಿಚಾರಣೆ ನಡೆದಿರುವಂತದ್ದು. ಇಂದು ಮೊಬೈಲ್ ಫೋನ್ ಪರಿಶೀಲನೆಯನ್ನ ಮಾಡಲಿದ್ದಾರೆ ಖಾಕಿ ಪಡೆಯವರು. ಇಂದು 10 ಗಂಟೆಗೆ ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನು ನೀಡಲಾಗಿದೆ. ನಿನ್ನೆ ವಿಚಾರಣೆ ವೇಳೆ ಕಣ್ಣೀರನ್ನ ಹಾಕಿದ್ದಾಳೆ ವಿದ್ಯಾರ್ಥಿನಿ. ಪಾಪ ವಿದ್ಯಾರ್ಥಿನಿ ಪೋಷಕರು ಕಣ್ಣೀರು ಹಾಕಿರೋದು, ಯಾಕಂದ್ರೆ ಇಂಥ ಮಕ್ಕಳನ್ನ ಎತ್ತುವಲ್ಲ ಅಂತ ಕೆಟ್ಟ ಹೆಸರು ಬೇರೆ ಬರುತ್ತೆ ಅಲ್ಲಿ ಆ ಊರಿನ ಜನ ಅಕ್ಕಪಕ್ಕದ ಮನೆಯವ್ರು ಸುಮ್ಮನೆ ಇರ್ತಾರ. ಈ ತರ ಎಲ್ಲ ಆದಂತಹ ಸಂದರ್ಭದಲ್ಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಚಂದ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ಮಂಜು, ನೋಡ್ತಾ ಇದ್ವಿ ಹೊಟ್ಟೆಗೆ ಏನ್ ತಿಂದಿದ್ರೋ ಗೊತ್ತಿಲ್ಲ ಇವರು. ಘೋಷಣೆ ಕೂಗುವಂತ ಸಂದರ್ಭದಲ್ಲಿ ಪಾಕಿಸ್ತಾನದ ಪ್ರೇಮವನ್ನ ಗಮನಿಸ್ತಾ ಇದ್ವಿ. ಏನ್ ಸಂದರ್ಭ ಅಲ್ಲಿ ಘೋಷಣೆ ಕೂಗ್ಬೇಕಾದ್ರೆ ಆ ವಿದ್ಯಾರ್ಥಿಗಳು ಅಂದ್ರೆ ಈ ಕಾಲೇಜ್ನ ವಿದ್ಯಾರ್ಥಿಗಳು ಏನ್ ಹೇಳ್ತಾರೆ, ಯಾವ ರೀತಿಯಾಗಿ ವಿಚಾರಣೆಯನ್ನ ಮಾಡಲಾಗ್ತದೆ, ಯಾವ ಕೇಸ್ ಅಡಿಯಲ್ಲಿ ಈಗ ಪ್ರಕರಣ ಮಾಡಿಕೊಳ್ಳಲಾಗಿದೆ. ಪೃಥ್ವಿ, ಖಂಡಿತವಾಗ್ಲೂ ಏನೊಂದು ಖಾಸಗಿ ಕಾಲೇಜಿನಲ್ಲಿ ಒಂದು ಗೆಟ್ ಟುಗೆದರ್ ಅಥವಾ ಫ್ರೆಶರ್ಸ್ ಡೇ ರೀತಿಯಲ್ಲಿ ಒಂದು ಫೆಸ್ಟ್ ಅನ್ನ ಇಟ್ಕೊಂಡಿರ್ತಕ್ಕಂಥದ್ದು. ಆ ಫೆಸ್ಟ್ ಅಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಜೊತೆ ಗುಡ್ತಾರೆ, ಗೂಡಿ ಸಾಕಷ್ಟು ಮಾತುಕತೆಗಳನ್ನ ನಡೆಸ್ತಾ ಇರ್ತಾರೆ. ಜೊತೆಗೆ 2 ದಿನಗಳ ಹಿಂದೆ ಅಂದ್ರೆ 12ನೇ ತಾರೀಕು ಕಳೆದ ಭಾನುವಾರ ಸಹ ಒಂದು ಇಂಡಿಯಾ ಅಂದ್ರೆ ಪಾಕಿಸ್ತಾನ ಹಾಗೂ ಇನ್ನೊಂದು ಮ್ಯಾಚ್ ಗಳು ಕೂಡ ನಡೆದಿರ್ತಕ್ಕಂಥದ್ದು. ಸದ್ಯಕ್ಕೆ ಅದೆಲ್ಲವನ್ನ ಇಟ್ಕೊಂಡು ಸಾಕಷ್ಟು ಒಂದು ಚರ್ಚೆಗಳಾಗ್ತಾ ಇರ್ತಿದೆ. ಚರ್ಚೆಗಳು ಹಾಕಬೇಕಾದ್ರೆ ಒಂದು ಇಬ್ಬರು ವಿದ್ಯಾರ್ಥಿಗಳು ಜೊತೆಗೆ ಇನ್ನೊಬ್ಬ ಒಂದು ಬಾಲಕ, ಅದೇ 17 ವರ್ಷ ಇರ್ತಕ್ಕಂಥ ಬಾಲಕ, ಆತನು ಕೂಡ ಸೇರಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಘೋಷಣೆಯನ್ನ ಕೂಗ್ತಾರೆ. ಇದಾದ ನಂತರ ಅಲ್ಲೇ ಇರ್ತಕ್ಕಂಥ ವಿದ್ಯಾರ್ಥಿಗಳು ಜೊತೆಲೇ ಇರ್ತಕ್ಕಂಥ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಅದನ್ನ ಒಂದು ವಿಡಿಯೋವನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದು ಬಿಡ್ತಾರೆ. ಎಂಟೈರ್ ಕಾಲೇಜ್ ಗ್ರೂಪ್ಗಳಲ್ಲಿ ಕೂಡ ಈ ವಿಡಿಯೋ ವೈರಲ್ ಆಗ್ತಾ ಹೋಗುತ್ತೆ. ಆ 3 ಜನ ವಿದ್ಯಾರ್ಥಿಗಳನ್ನ ಸಾಕಷ್ಟು ಅಲ್ಲೇ ವಿದ್ಯಾರ್ಥಿಗಳೇ ಅವರನ್ನ ಕರೆದು ಹಲ್ಲೆ ಕೇಳಿದ ಮೇಲೂ ಕೂಡ ಕಾಲೇಜ್ ಆಡಳಿತ ಮಂಡಳಿ ಸದ್ಯಕ್ಕೆ ಈಗ ಕಾಲೇಜ್ ಆಡಳಿತ ಮಂಡಳಿ ಅವರನ್ನ ಸಸ್ಪೆಂಡ್ ಆಗಿದ್ದಾರೆ. ಇನ್ನ ಪೊಲೀಸ್ ಅವರು ಸಹ ಪ್ರಚೋದನೆ ಹೇಳಿಕೆ ಅಂತ ಹೇಳಿ IPC ಸೆಕ್ಷನ್ 156 ಅಡಿಯಲ್ಲಿ ಒಂದು ಪ್ರಕರಣವನ್ನ ದಾಖಲಿಸಿರ್ತಕ್ಕಂಥದ್ದು. ನಿನ್ನೆ ಕೂಡ ಆ 3 ಜನ ಆ ವಿದ್ಯಾರ್ಥಿಗಳಿಗೆ ಕಂಪ್ಲೀಟ್ ಆಗಿ ಒಂದು ವಿಚಾರಣೆಯನ್ನ ಮಾಡಿದ್ದಾರೆ ಪೊಲೀಸರು. ಇಂದು ಕೂಡ ನೋಟಿಸ್ ಅನ್ನ ಅಂದ್ರೆ ನಿನ್ನೆ ಕೂಡ ನೋಟಿಸ್ ಅನ್ನ ಕೊಟ್ಟು ಇಂದು ಬೆಳಗ್ಗೆ 10 ಗಂಟೆಗೆ ವಿಚಾರಣೆಗೆ ವಿತ್ ಪೋಷಕರ ಜೊತೆಲಿ ಆಗಮಿಸಲು ಕೂಡ ಸೂಚಿಸಿರ್ತಕ್ಕಂಥದ್ದು ಪೃಥ್ವಿ. ಒಟ್ಟಾರೆಯಾಗಿ ಸಂಪೂರ್ಣವಾದ ತನಿಖೆಯನ್ನ ACP ಕಿಶೋರ್ ಭರಣಿ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.